ಹ್ಯುಂಡೈ ಇನ್ ಕೇಸ್ ಕಮ್ಮಿ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ದೀರಾ ಎರಾ 2010 ಮಾಡೆಲ್ ಎರಡುವರೆ ಹೇಳ್ತಾ ಇದೀನಿ ಇನ್ನ ಕಮ್ಮಿಗೆ ಮಾಡಿ ಕೊಡ್ತೀನಿ ಇನೋವಾ ವಿ ವರ್ಷನ್ 2.5 ಸೋ ಪ್ರೆಸೆಂಟ್ 7 ಲಕ್ಷ ಕೋಟ್ ಮಾಡ್ತಾ ಇದೀನಿ ನೆಗೋಷಿಯಬಲ್ ಆಗಿ ಮಾಡಿ ಕೊಡ್ತೀನಿ ಓಕೆ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಹ್ಯುಂಡೈ ಇನ್ ಕೇಸ್ ಕಮ್ಮಿ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ದೀರಾ ಲೈಕ್ 2.5 ಟು 3 ಲಕ್ಷ ಒಳಗಡೆ ಹುಡುಕ್ತಾ ಇದ್ದೀರಾ ಅಂದ್ರೆ ಇದು ನಿಮಗೆ ಬೆಸ್ಟ್ ವೆಹಿಕಲ್ ಆಗಿದೆ ಯಾಕಂದ್ರೆ ಸಿಂಗಲ್ ಓನರ್ ಮೇಂಟೇನ್ ಮಾಡಿರೋದ್ರಿಂದ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ವಿತ್ ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದೆ 2010 ಮಾಡೆಲ್ ಸಿಂಗಲ್ ಓನರ್ ಜಸ್ಟ್ 72000 ಓಡಿಸಿದ್ದಾರೆ 12-13 ವರ್ಷದಲ್ಲಿ 72000 ಓಡಿಸಿದ್ದಾರೆ ವೆಹಿಕಲ್ ಎರಡುವರೆ ಕೋಟ್ ಮಾಡ್ತಾ ಇದೀನಿ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಫ್ರಂಟ್ ನಿಮಗೆ 2 ಪವರ್ ವಿಂಡೋಸ್ ಬರುತ್ತೆ ಹಿಂದೆಗಡೆ 2 ಮ್ಯಾನುಯಲ್ ವಿಂಡೋಸ್ ಬರುತ್ತೆ ಸೋ ನಿಮಗೆ ಇದರಲ್ಲಿ ಎಸಿ ಸಿಗುತ್ತೆ ಆರಾಮಾಗಿ ದೆನ್ ಎಫ್ಎಂ ರೇಡಿಯೋ ಎಲ್ಲಾ ಕೇಳಬಹುದು ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ 72000 ಓಡಿದೆ ಎರಾ 2010 ಮಾಡೆಲ್ ಎರಡುವರೆ ಹೇಳ್ತಾ ಇದೀನಿ ಇನ್ನ ಕಮ್ಮಿಗೆ ಮಾಡಿ ಕೊಡ್ತೀನಿ ಓಕೆ ನೆಕ್ಸ್ಟ್ ನಿಮ್ಮ ಮುಂದೆ 7 ಸೀಟರ್ ಅಲ್ಲಿ ಸ್ವಲ್ಪ ಕಮ್ಮಿ ಬಜೆಟ್ ಬೇಕು ಬಟ್ 7 ಸೀಟರ್ ಬೇಕು ವಿತ್ ಜೆನ್ಯೂನ್ ವೆಹಿಕಲ್ ಬೇಕಂತ ಹುಡುಕ್ತಾ ಇದ್ರೆ ಇನೋವಾ ವಿ ವರ್ಷನ್ 2.5 2009 ಮಾಡೆಲ್ ಸೆಕೆಂಡ್ ಓನರ್ ಅಲ್ಲಿ ಇದೆ ನಿಮಗೆ ಸಿಗ್ತಾ ಇದೆ ಪ್ರೆಸೆಂಟ್ ನೀವು ತಗೊಂಡ್ರೆ ಥರ್ಡ್ ಆಗ್ತಿರಾ ಬಟ್ ಈಗ ಬಂದ್ಬಿಟ್ಟು ಸೆಕೆಂಡ್ ಓನರ್ ಅಲ್ಲಿ ಇದೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸೋ ಆಲ್ಮೋಸ್ಟ್ ಇದ್ರು ಸರ್ವಿಸ್ ಎಲ್ಲ ಬಂದ್ಬಿಟ್ಟು ಶೋರೂಮ್ ಅಲ್ಲೇ ನಡೆದಿದೆ ಆಚೆಯಿಂದ ಸರ್ವಿಸ್ ಮಾಡಿಲ್ಲ ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೀವು ಇಂಟೀರಿಯರ್ ಗೆ ಹೋಗ್ತಾ ಇದ್ದೀರಾ ಅಂದ್ರೆ ಕಸ್ಟಮರ್ ಬಂದು ರೀಸೆಂಟ್ ಆಗಿ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ ಫ್ರಂಟ್ ಟು ಏರ್ ಬ್ಯಾಗ್ ಬರುತ್ತೆ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸಿಗುತ್ತೆ ಮತ್ತೆ ಮ್ಯಾಗ್ವೀಲ್ ಸಿಗುತ್ತೆ ನಿಮಗೆ ಗಾಡಿಯಲ್ಲಿ ತುಂಬಾ ಚೆನ್ನಾಗಿ ರೀಸೆಂಟ್ ಆಗಿ ಕಸ್ಟಮರ್ ಮೇಂಟೇನ್ ಮಾಡ್ಕೊಂಡು ಎಲ್ಲ ಬಂದ್ಬಿಟ್ಟು ನ್ಯೂ ಹಾಕ್ಸಿದ್ದಾರೆ ಅಪ್ರಾಕ್ಸ್ ಬಂದು 50000 ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಆಗಿದೆ ಗಾಡಿಯಲ್ಲಿ ಸೋ ನೋಡಬಹುದು ನೀವು ಆಚೆಯಿಂದನು ವೆಹಿಕಲ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ 252,000 ರನ್ ಆಗಿದೆ ಬಟ್ ಇದೆಲ್ಲ ಶೋರೂಮ್ ಅಲ್ಲೇ ಸರ್ವಿಸ್ ಆಗಿರೋದು ಆಚೆಯಿಂದ ಸರ್ವಿಸ್ ಆಗಿಲ್ಲ ಇನ್ ಕೇಸ್ ಹೋಗ್ತೀರಾ ಅಂದ್ರು ನೀವು 2009 ಮಾಡೆಲ್ ಗೆ ಇದು ಶೋರೂಮ್ ಅಲ್ಲಿ ನಿಮಗೆ ಹಿಸ್ಟರಿ ಸಿಗುತ್ತೆ ಸೋ ಪ್ರೆಸೆಂಟ್ 7 ಲಕ್ಷ ಕೋಟ್ ಮಾಡ್ತಾ ಇದೀನಿ ನೆಗೋಷಿಯಬಲ್ ಆಗಿ ಮಾಡ್ಕೊಡ್ತೀನಿ